ಏಕದಿನದಲ್ಲಿ ಭಾರತಕ್ಕೆ ಭರ್ಜರಿ ಗೆಲುವು, ಕೊನೆಗೂ ಸರಣಿಯ ಮೊದಲ ಪಂದ್ಯದಲ್ಲಿ ಗೆದ್ದ ಕೊಹ್ಲಿ ಪಡೆ. ಆಸ್ಟ್ರೇಲಿಯಾ ಪ್ರವಾಸದಿಂದಲೂ ಸರಣಿಯ ಮೊದಲ ಪಂದ್ಯದಲ್ಲಿ ಆಘಾತ ಎದುರಿಸಿ ಬಳಿಕ ಪುಟಿದೇಳುವ ಪರಿಪಾಠ ಬೆಳೆಸಿಕೊಂಡಿದ್ದ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿಯಲ್ಲಿ ಕೊನೆಗೂ ಶುಭಾರಂಭದ ಸುದ್ದಿ ನೀಡಿತು. ಎಂಸಿಎ ಸ್ಟೇಡಿಯಂನಲ್ಲಿ ಮಂಗಳವಾರ ನಡೆದ ಮೊದಲ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ಪ್ರವಾಸಿ ಇಂಗ್ಲೆಂಡ್ ತಂಡವನ್ನ 66 ರನ್ಗಳಿಂದ ಸೋಲಿಸಿತು. ತವರನ್ನ ಟೆಸ್ಟ್ ಟಿ20 ಸರಣಿಯಲ್ಲಿ ಆರಂಭಿಕ ಹಿನ್ನಡೆಯಿಂದ ಮೇಲೆದಿದ್ದ ವಿರಾಟ್ ಕೊಹ್ಲಿ ಪಡೆ 3 ಪಂದ್ಯಗಳ ಏಕದಿನ ಸರಣಿಯಲ್ಲಿ 1-0 ಮುನ್ನಡೆ ಸಾಧಿಸಿ ಆರಂಭಿಕ ಮೇಲುಗೈ ಕಂಡಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ಅನುಭವಿ ಆರಂಭಿಕ ಶಿಖರ್ ಧವನ್ ಶತಕ ವಂಚಿತ ಬ್ಯಾಟಿಂಗ್ ಹಾಗೂ ಮಧ್ಯಮ ಕ್ರಮಾಂಕದಲ್ಲಿ ಕನ್ನಡಿಗ ಕೆಎಲ್ ರಾಹುಲ್ ಮತ್ತು ಕೃಣಾಲ್ ಪಾಂಡೆ ಪ್ರದರ್ಶಿಸಿದ ಸ್ಫೋಟಕ ಬ್ಯಾಟಿಂಗ್ನಿಂದ 5 ವಿಕೆಟ್ಗೆ 317 ರನ್ ಸೇರಿಸಿತು. ಪ್ರತಿಯಾಗಿ ಜಾನಿ ಬೇರ್ಸ್ಟೋ ಸಾಹಸಿಕ ಬ್ಯಾಟಿಂಗ್ ನಡುವೆಯೂ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಹಾಗೂ ಶಾರ್ದೂಲ್ ಠಾಕೂರ್ ಮಾರಕ ದಾಳಿಗೆ ನಲುಗಿದ ಇಂಗ್ಲೆಂಡ್ 42.1 ಓವರ್ಗಳಲ್ಲಿ 251 ರನ್ಗಳಿಗೆ ಸರ್ವಪತನ ಕಂಡಿತು. ಭಾರತ ಮಹಿಳೆಯರಿಗೆ ಸಮಾಧಾನಕರ ಗೆಲುವು. ಕನ್ನಡತಿ ರಾಜೇಶ್ವರಿ ಗಾಯಕ್ವಾಡ್ ಶಿಸ್ತುಬದ್ಧ ಸ್ಪಿನ್ ಬೌಲಿಂಗ್ ದಾಳಿಯ ನೆರವಿನಿಂದ ಟೀಂ ಇಂಡಿಯಾ ಮಹಿಳೆಯರ ಟಿ20 ಸರಣಿಯ 3 ಹಾಗೂ ಅಂತಿಮ ಪಂದ್ಯದಲ್ಲಿ ಪ್ರವಾಸಿ ದಕ್ಷಿಣ ಆಫ್ರಿಕಾ ತಂಡಕ್ಕೆ 9 ವಿಕೆಟ್ಗಳಿಂದ ಸೋಲುಣಿಸಿದೆ. ಈ ಮೂಲಕ ಸ್ಮೃತಿ ಮಂದನಾ ಬಳಗ ಸರಣಿ ಸೋಲಿನ ಅಂತರವನ್ನ 1-2 ಇಳಿಸಿಕೊಂಡಿತು. ಈ ಮುನ್ನ ಏಕದಿನ ಸರಣಿಯಲ್ಲಿ ಟೀಂ ಇಂಡಿಯಾ 1-4 ಸೋಲು ಕಂಡಿತು. ಟಾಸ್ ಸೋತು ಬ್ಯಾಟಿಂಗ್ಗೆ ಇಳಿದ ದಕ್ಷಿಣ ಆಫ್ರಿಕಾ ತಂಡ ಒಂದು ಹಂತದಲ್ಲಿ 71 ರನ್ಗೆ 6 ವಿಕೆಟ್ ಕಳೆದುಕೊಂಡು 3 ಮೊತ್ತವನ್ನ ತಲುಪಲಾಗದ ಭೀತಿ ಎದುರಿಸಿತು. ಕೊನೆಗೂ ಕುಡಾಲ್ ಹೋರಾಟದಿಂದ 7 ವಿಕೆಟ್ಗೆ 212 ರನ್ ಸೇರಿಸಿತು. ಪ್ರತಿಯಾಗಿ ಟೀಂ ಇಂಡಿಯಾ ಶೆಫಾಲಿ ವರ್ಮಾ ಮತ್ತು ಹಂಗಾಮಿ ನಾಯಕಿ ಸ್ಮೃತಿ ಮಂದನಾ ಬಿರುಸಿನ ಬ್ಯಾಟಿಂಗ್ ನೆರವಿನಿಂದ 11 ಓವರ್ಗಳಲ್ಲಿ 1 ವಿಕೆಟ್ಗೆ 114 ರನ್ ಗಳಿಸಿ ಸಮಾಧಾನಕರ ಗೆಲುವು ದಾಖಲಿಸಿತು.